ಸಮಸ್ತ ಆರೋಗ್ಯ ಬಗ್ಗೆ ಕಂದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಆರೋಗ್ಯಪೂರ್ಣ ಕೂದಲಿಗೆ ಆಹಾರ, ತೈಲ, ಜೀವನ ಮತ್ತು ಸ್ವಚ್ಛತೆ ಈ ಮೂರು ಅಂಶಗಳನ್ನು ಪಾಲಿಸಿದ್ದಲ್ಲಿ ತಲೆಗೂದಲು ಸೊಂಪಾಗಿ ಮತ್ತು ಕಾಂತಿಯುತವಾಗಿರಲು ಸಾಧ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಲೆ ಕೂದಲನ್ನು ಉದುರುವುದನ್ನು ತಡೆಗಟ್ಟಲು ಸಿಂಪಲ್ ಆಗಿ ಮನೆಯಲ್ಲಿ ಬಳಸುವಂಥ ಕೆಲವೊಂದಿಷ್ಟು ಮನೆ ಮದ್ದುಗಳಿಂದ ನಾವು ಯಾವ ರೀತಿ ಏನಂದರೆ ಆ ಕೂದಲು ಉದುರುವಿಕೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ನಾನು ನಿಮಗೆ ಟಿಪ್ಸ್ ಹೇಳ್ತಾ ಹೋಗ್ತೇನೆ. ಸೊ ನಿಮಗೆ ಇಷ್ಟ ಅನಿಸಿದ್ದಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಜೊತೆಗೆ ಏನಂದರೆ ವಿಡಿಯೋ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಾವೆಲ್ಲರೂ ಮನೆಯಲ್ಲಿ ಚಹಾ ಕುಡಿತೀವಿ. ನಾವೇನು ಮಾಡಬೇಕು, ಆ ಚಹಾ ಡಿಕಾಪ್ಷನ್ ಮಾಡಿ ಅದನ್ನು ಸೋಸಿ ಆರಿಸಿ ಆ ನೀರಿನಿಂದ, ಆ ಡಿಟಾಕ್ಷನ್ ನೀರಿನಿಂದ ತಲೆ ತೊಳಿತಾ ಬಂದಲ್ಲಿ ಏನಂದರೆ ಕೂದಲು ಉದುರುವುದು ಸ್ಟಾಪ್ ಆಗ್ತದೆ. ಇನ್ನು ತೆಂಗಿನೆಣ್ಣೆ ಜೊತೆಗೆ ಕರಿಬೇವಿನ ಎಲೆಗಳನ್ನು ಉರಿಯಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನು ಆರಿದ ನಂತರ ಆ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದ ನಂತರ 2 ಗಂಟೆ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಂಡ್ರೆ ಕೂದಲು ಕಪ್ಪಾಗಿ ಮತ್ತು ದಟ್ಟವಾಗಿ ಬರುವುದಲ್ಲದೆ ಹೊಳಪು ಕೂಡ ನಮಗೆ ಸಿಗುತ್ತೆ. ಇನ್ನು ಒಂದಿಷ್ಟು ಕರಿಬೇವಿನ ಒಣೆ ಎಲೆಗಳು ಮತ್ತು ಏನಂದರೆ ನಿಂಬೆಹಣ್ಣಿನ ಸಿಪ್ಪೆ ಜೊತೆಗೆ ಸೀಗೆಕಾಯಿ, ಮೆಂತ್ಯ ಇವುಗಳನ್ನು ಸೇರಿಸಿ ಪುಡಿ ಮಾಡಿಟ್ಕೊಂಡು ಅದಕ್ಕೆ ಹಸಿರು ಕಡಲೆ ಹಿಟ್ಟು ಸೇರಿಸಿ ಏರ್ ಟೈಟ್ ಡಬ್ಬದಲ್ಲಿ ಸಂಗ್ರಹಿಸಿಡಬೇಕು. ನಾವು ಬೆಳಗ್ಗೆ ತಲೆ ಸ್ನಾನ ಮಾಡುವಾಗ ಕೆಮಿಕಲ್ ಶಾಂಪು ಬಳಸುವ ಬದಲು ಈ ಪೌಡರ್ನ ಬಳಕೆ ಮಾಡೋದ್ರಿಂದ ಏನಂದರೆ ಕೂದಲು ಉದುರುವುದನ್ನು ನಾವು ತಡೆಗಟ್ಟಬಹುದು. ಕೂದಲಿಗೆ ಜಿಡ್ಡು ದೊರಕುವುದು ಅತಿ ಅವಶ್ಯಕ. ಇದನ್ನ ಒದಗಿಸಲು ನಾವು ಏನ್ ಮಾಡಬೇಕು, ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬುಡದಿಂದ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮಲಗಬೇಕು. ಮರುದಿನ ಏನಂದ್ರೆ ಬೆಳಿಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಉದುರುವುದು ಕಡಿಮೆ ಆಗುತ್ತೆ, ಜೊತೆಗೆ ಏನಂದ್ರೆ ತಲೆಯ ಬುಡಕ್ಕೆ ಮಾಯಿಶ್ಚರೈಸು ಸಿಗುತ್ತೆ. ಸೊ ಈ ರೀತಿ ಈ ಸಿಂಪಲ್ ಟಿಪ್ಸ್ಗಳನ್ನ ಏನಂದ್ರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಉದುರುವಿಕೆಯನ್ನ ನಾವೆಲ್ಲರೂ ತಡೆಗಟ್ಟಬಹುದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಿಪ್ಸ್ನ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.